ನೋಡ್ರಪ್ಪಾ, ರಸ್ತೆಗೆ ಹೋಗೋರ್ಗೆಲ್ಲ ದುಡ್ಡು ಕೊಡಕ್ಕಾಗಲ್ಲ. ಯಾರಿಗೆ ದುಡ್ಡು ಕೊಡ್ತೀವಿ, ಯಾರ ಅಕೌಂಟ್ಗೆ ಹೋಗ್ಬೇಕು, ಗ್ರಾಜುಯೇಟ್ ಯಾರು, ಮಹಿಳೆ ಯಾರು, ಅವ್ರ ಅಕೌಂಟ್ ನಂಬರ್ ಏನು, ವಿದ್ಯುತ್ ಶಕ್ತಿ ಯಾರು, ಯಾರು ಬಳಕೆದಾರರು, ಅದೆಲ್ಲ ವಿ ಶುಡ್ ಬಿ ಅಕೌಂಟಬಲ್. ಸಿದ್ದರಾಮಯ್ಯನವರು ಇಂದು ಮುಖ್ಯಮಂತ್ರಿಯೇ ಆಗುತ್ತಿದ್ದಂತೆಯೇ ಹಲವಾರು ಘೋಷಣೆಗಳನ್ನು ಮಾಡಿದ್ದಾರೆ. ಇನ್ನು ಸರ್ಕಾರ ಹೇಳಿದಂತೆ ಮನೆಯ ಮಹಿಳೆಗೆ 2000 ರೂಪಾಯಿ ಸಿಗಬೇಕಾದ್ರೆ, ಕರೆಂಟ್ ಬಿಲ್ ಫ್ರೀಯಾಗಿ ಪಡೆಯಬೇಕಾದ್ರೆ ಎಲ್ಲದಕ್ಕೂ ಷರತ್ಗಳನ್ನು ಹಾಕಿದ್ದಾರೆ. ನೀವು 2000 ರೂಪಾಯಿ ಪಡೆಯಬೇಕಿದ್ರೆ ಏನ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಒಳ್ಳೆಯ ಕೆಲಸ ಮಾಡಲಿ ಎಂದು ನೀವು ಕೂಡ ಆಶಿಸು ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ. ಸರ್ಕಾರ ರಚಿಸುವ ಮುಂಚೆ ಕಾಂಗ್ರೆಸ್ನವರು ಹಲವು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಅಧಿಕಾರಕ್ಕೆ ಬಂದಿದ್ದಾರೆ. ಇದಕ್ಕೆ ಸರ್ಕಾರಕ್ಕೆ 60-70 ಸಾವಿರ ಕೋಟಿ ರೂಪಾಯಿ ಅಧಿಕ ಹಣ ಬೇಕಾಗುತ್ತದೆ. ಅದಕ್ಕಾಗಿ ಸರ್ಕಾರವು ಹಲವಾರು ಷರತ್ತುಗಳನ್ನು ವಿಧಿಸಿ ಕೆಲವರಿಗೆ ಮಾತ್ರ ಈ ಯೋಜನೆಗಳನ್ನು ನೀಡಲು ಪ್ಲಾನ್ ಮಾಡುತ್ತಿದೆ. ಇನ್ನು ಮೊದಲಿಗೆ ಎಲ್ಲಾ ಮನೆಗಳಿಗೂ 200 ಯೂನಿಟ್ ಉಚಿತ ಕರೆಂಟ್ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಇನ್ನು ಡಿಗ್ರಿ ಮಾಡಿದವರಿಗೆ 3000 ರೂಪಾಯಿ, ಡಿಪ್ಲೊಮಾದವರಿಗೆ 1500 ರೂಪಾಯಿ ಕೊಡುತ್ತೇವೆ ಎಂದು ಹೇಳಿದ್ದರು. ಆದರೆ ಈಗ ವಿಧಿಸುತ್ತಿರುವ ಷರತ್ ಏನೆಂದರೆ, ಕೇವಲ ಈ ವರ್ಷ ಪಾಸಾದ ಡಿಗ್ರಿ ಮತ್ತು ಡಿಪ್ಲೊಮಾ ನಿರುದ್ಯೋಗಿಗಳಿಗೆ ಮಾತ್ರ ಹಣ ನೀಡೋದಾಗಿ ತಿಳಿಸಿದ್ದಾರೆ. ಇನ್ನು ಕರ್ನಾಟಕದಲ್ಲಿ ಎಲ್ಲೇ ಓಡಾಡಿದರೂ ಸಹ ಮಹಿಳೆಯರಿಗೆ ಉಚಿತ ಟಿಕೆಟ್ ಎಂದು ಹೇಳಿದ್ದರು. ಆದರೆ ಈಗ ಕರ್ನಾಟಕಕ್ಕೆ ಸೇರಿರುವ ಮಹಿಳೆಯರಿಗೆ ಮಾತ್ರ ಎಂದು ಹೊಸ ಷರತ್ತು ಹಾಕಿದ್ದಾರೆ. ಅಷ್ಟೇ ಅಲ್ಲದೆ ಪ್ರತಿ ಮಹಿಳೆಗೂ 2000 ರೂಪಾಯಿ ನೀಡಲಾಗುತ್ತದೆ ಎಂದು ಹೇಳಿದ್ದರು. ಆದರೆ ಈಗ ಅದರ ಬಗ್ಗೆ ಇನ್ನೂ ಯೋಚಿಸಿಲ್ಲ, ತೀರ್ಮಾನ ತೆಗೆದುಕೊಳ್ತೀವಿ ಎಂದು ಡಿಕೆ ಶಿವಕುಮಾರ್ ಅವರು ಉಲ್ಟಾ ಹೊಡೆದಿದ್ದಾರೆ. ಇನ್ನು ಈ ಸರ್ಕಾರವು ಏನೇನು ಮಾಡುತ್ತೋ ಕಾದು ನೋಡಬೇಕು. ಇನ್ನು ಈ ರೀತಿ ಷರತ್ತುಗಳನ್ನು ಹಾಕುತ್ತಿರೋದು ಸರಿಯೋ ತಪ್ಪೋ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.